ಸಮಸ್ಯೆ ಸಾಕಷ್ಟು ಜನ ದಂಪತಿಗಳು ಪೂಜೆ ಪುನಸ್ಕಾರ ಮಾಡಿದ್ರು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಈ ಸಂತಾನದ ಸಮಸ್ಯೆ ಅನ್ನೋದು ಬೆಂಬಿಡದೆ ಕಾಡ್ತಾ ಇರುತ್ತೆ ಜ್ಯೋತಿಷ ಶಾಸ್ತ್ರದಲ್ಲಿ ಯಾವ ರೀತಿ ನಾವು ಇದನ್ನ ಪರಿಹಾರ ಮಾಡ್ಕೊಳ್ಬಹುದು ಇದೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿಯಾರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ಸಾಗರಂ ಸರ್ವ ದೇವ ನಮಸ್ಕಾರ ಕೇಶವಂ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಎಲ್ಲರ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಬೇಕು ಅಥವಾ ಯಶಸ್ಸು ಸಿಗಬೇಕು ಅವ್ರಿಗೆ ಸಮಸ್ಯೆಗಳು ಉಂಟಾಗಬೇಕು ಇದೆಲ್ಲದಕ್ಕೂ ಕೂಡ ಗ್ರಹಗತಿಗಳು ಕಾರಣ ಅಂತ ಹೇಳ್ತಾರೆ ಗ್ರಹಗತಿ ಸರಿ ಇಲ್ಲ ಅಂತ ಈ ರೀತಿ ಸಮಸ್ಯೆ ಉಂಟಾಗಿರಬಹುದು ಅಂತ ಹೇಳ್ತಾರೆ ಈ ಗ್ರಹ ಯಾವ ಗ್ರಹಗಳ ಕಾಂಬಿನೇಷನ್ನಿಂದ ಸಂತಾನದ ಸಮಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಎರಡು ಮೂರು ಥರ ದೋಷಗಳು ಮತ್ತು ಅದರ ಜೊತೆಗೆ ಸಾಮಾನ್ಯವಾಗಿ ಸಂತಾನ ವಿಳಂಬ ಆಗುವಂಥದ್ದನ್ನು ಈ ಗುರು ಗ್ರಹದಿಂದ ಅಥವಾ ಪಂಚಮ ಸ್ಥಾನದಲ್ಲಿರುವಂತಹ ಗ್ರಹಗಳ ಮತ್ತು ಪಂಚಮಾಧಿಪತಿಯ ಫಲದಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸಾಮಾನ್ಯವಾಗಿ ನೋಡಿ ಪಂಚಮ ಸ್ಥಾನದಲ್ಲಿ ರವಿ ಮತ್ತು ಶನಿ ಈ ಎರಡೂ ಗ್ರಹಗಳು ಯಾಕಂದರೆ ಯಾವುದೇ ಗ್ರಹಗಳು ಅಶುಭ ಫಲಗಳನ್ನು ಕೊಡುತ್ತೆ ಅಥವಾ ಶುಭ ಫಲಗಳನ್ನು ಕೊಡುತ್ತೆ ಅಂತ ಅಂದರೆ ತನ್ನ ಇರುವಂತಹ ಜಾಗದ ಫಲದಿಂದ ನಮ್ಮ ಜೀವನಾದಿಕಲ ಕರ್ಮಫಲದಿಂದ ಆ ಫಲಗಳನ್ನು ನಾವು ಇರುತ್ತೆ ಇವತ್ತು ಎಷ್ಟೋ ಜನಗಳಿಗೆ ಯೋಗ ಚೆನ್ನಾಗಿದ್ರೂ ಫಲ ಲಭ್ಯ ಆಗ್ತಾ ಇಲ್ಲ ಅದು ಯಾವುದೇ ಆಗಬಹುದು ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ವಿಚಾರದಲ್ಲಿ ನಾವು ನೋಡ್ಕೊಳ್ಳೋಕೆ ಹೋದರೆ ಗ್ರಹಗಳ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ ಪಂಚಮ ಸ್ಥಾನದಲ್ಲಿ ಯಾವುದೇ ಪಾಪಗ್ರಹಗಳು ಕೂತಿದ್ರೆ ಅಥವಾ ಪಂಚಮ ಸ್ಥಾನಕ್ಕೆ ಪಾಪಗ್ರಹಗಳ ದೃಷ್ಟಿ ಬಿದ್ದರೆ ಸಾಮಾನ್ಯವಾಗಿ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಏನು ಇರುತ್ತೆ ಆದರೆ ಯಾವ ಗ್ರಹದಿಂದ ಏನು ಸಮಸ್ಯೆ ಬರುತ್ತೆ ಈಗ ನಾನು ಆಗಲೇ ಹೇಳಿದೆ ಶನಿ ಮತ್ತು ರವಿಯ ಕಾಂಬಿನೇಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪಿತೃದೋಷವನ್ನು ಉಂಟು ಮಾಡುವಂಥದ್ದು ಇರುತ್ತೆ ಅಂದರೆ ಪಿತೃಗಳ ಅನುಗ್ರಹ ಇಲ್ಲದ ಕಾರಣಕ್ಕೆ ಇವರಿಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸಾಮಾನ್ಯವಾಗಿ ಕೇತು ಮತ್ತು ಅದರ ಜೊತೆಗೆ ರವಿ ಪಂಚಮಸ್ಥಾನ ತುಲಾರಾಶಿಯಾಗಿದ್ದರೆ ಈಗ ಮಿಥುನ ಲಗ್ನಕ್ಕೆ ಹುಟ್ಟಿರುವಂಥವರು ಅದು ಮಗು ಜಾತಕ ಆಗ್ಬೋದು ಅಥವಾ ಗಂಡನ ಜಾತಕ ಆಗಬಹುದು ಈ ಥರ ಕಾಂಬಿನೇಷನ್ಸ್ ಏನಾದರೂ ಇತ್ತಂದರೆ ಅದರಲ್ಲಿ ಪರ್ಟಿಕ್ಯುಲಾಗಿ ಹೆಣ್ಣು ಮಗು ಜಾತಕದಲ್ಲಿ ಏನಾದರೂ ಮಿಥುನ ಲಗ್ನದಲ್ಲಿ ಹುಟ್ಟಿ ಪಂಚಮ ಸ್ಥಾನದಲ್ಲಿ ರವಿ ಮತ್ತು ಕೇತು ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ಹೆಣ್ಣು ಮಗುವಿನ ಕುಟುಂಬದಿಂದ ಪಿತೃದೋಷದಿಂದ ಮಗು ಆಗಲಿಕ್ಕೆ ತೊಂದರೆ ಆಗುವಂಥದ್ದು ಇರುತ್ತೆ ನೀವು ಕೇಳಿರ್ತಾರೆ ನೋಡಿ ಮಗುಗೆ ಹೊಟ್ಟೆಯಲ್ಲಿ ನೀರು ತುಂಬ್ಕೊಂಬಿಟ್ಟಿದೆ ಮಗು ಇಲ್ಲ ಬೆಳವಣಿಗೆ ಸರಿ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಆವುದು ಸಮಸ್ಯೆ ಇದೆ ಮಗು ಬೆಳವಣಿಗೆ ಇಲ್ಲ ಜನನ ಆದಮೇಲೆ ಮಗು ಮಾತಾಡುವಂಥದ್ದು ಆಗ್ಬೋದು ಅಂಗವಿಕಲತೆ ಆಗ್ಬೋದು ಅಥವಾ ಪಿತ್ರ ದೋಷಗಳಿಂದ ಬಂದಂತಹದ್ದು ದೋಷದಿಂದ ಮಗು ಬೆಳವಣಿಗೆ ಸರಿಯಾಗಿಲ್ದಿರ ಆ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಸೊ ಈ ಥರ ಎಲ್ಲ ಸಮಸ್ಯೆಗಳು ಬರುವಂಥದ್ದಾಗಿರುತ್ತೆ ಸೊ ಈ ಥರ ಪದೇ ಪದೇ ಏನಾದರೂ ತೊಂದರೆ ಇದೆ ಅಂತ ಹೇಳಿದ್ರೆ ಒಂದು ಸತಿ ಆ ಥರ ಆಗಿದ್ದು ತೆಗ್ಸಿ ಇನ್ನೊಂದು ಮಗುಗೆ ಪ್ರಯತ್ನ ಮಾಡಿ ಆ ಮಗುನೂ ಹಾಗೆ ಇದೆ ಅಂದರೆ ಪಿತೃಗಳ ಪ್ರಭಾವಕ್ಕೆ ಒಳಗಾಗಿರುತ್ತೆ ಅನ್ನೋವಂಥದ್ದು ನಾವು ತಿಳ್ಕೊಳ್ಬಹುದು ಅದೇ ನೋಡಿ ಗುರು ರಾಹು ಮಕರ ರಾಶಿಯಲ್ಲಿ ಇತ್ತು ಅದು ಪಂಚಮ ಸ್ಥಾನ ಕನ್ಯಾ ಲಗ್ನದಲ್ಲಿ ಜನನ ಆಗಿದ್ರೆ ಸಾಮಾನ್ಯವಾಗಿ ಆ ಮಗುಗೆ ಪದೇ ಪದೇ ಈ ಗರ್ಭಪಾತ ಆಗುವಂಥದ್ದು ಮಗು ಉಳಿಯೋದಿಲ್ಲ ಒಂದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಿಗೆ ಒಂದ್ಸತಿ ರೀಸನ್ ಏನೇ ಹೇಳಬಹುದು ಈಗ ಮಗು ಬೆಳವಣಿಗೆ ಇಲ್ಲ ಅಥವಾ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಹುದು ಆದ್ರೆ ಆ ಸಮಸ್ಯೆ ಬರೋದಕ್ಕೆ ಕಾರಣ ಏನಪ್ಪಾ ಈ ಗ್ರಹನೆ ಕಾರಣ ಗುರು ನೀಚ ಆಗಿರ್ತಾನೆ ರಾಹುವಿನ ಜೊತೆ ಇರ್ತಾನೆ ಆ ರೀತಿ ಸಮಸ್ಯೆಗಳು ಪದೇ ಪದೇ ಬರ್ತಾ ಇರುತ್ತೆ ಓಕೆ ಗುರುಜಿ ಇದ್ರ ಬಗ್ಗೆ ನಾವು ಸಂತಾನದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ ನೀವು ಹೇಳ್ತಾ ಇದ್ರಿ ಗುರುಬಲ ಇರಬೇಕು ಮೊದಲನೇದಾಗಿ ಅಂತ ಗುರು ಯಾವ ಮನೆಯಲ್ಲಿ ಇರಬೇಕು ಬಗ್ಗೆ ಸಾಮಾನ್ಯವಾಗಿ ಗುರುಬಲ ಅನ್ನುವಂಥದ್ದು ವರ್ಷಫಲದಲ್ಲಿ ನಾವು ನೋಡುವಂತದ್ದು ಇರುತ್ತೆ ಈ ವರ್ಷದಲ್ಲಿ ಮದುವೆ ಯೋಗ ಅಥವಾ ಮಕ್ಕಳ ವಿಚಾರದಲ್ಲಿ ಈ ವರ್ಷ ಯೋಗ ಹೇಗಿದೆ ಇದನ್ನು ನಾವು ತಿಳ್ಕೊಳ್ಬಹುದು ಮತ್ತು ಜಾತಕದಲ್ಲಿ ಗುರು ಹೇಗಿರಬೇಕು ಗುರು ಗ್ರಹವನ್ನು ಯಾಕೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡುತ್ತೆ ಅಂತ ಹೇಳಿದ್ರೆ ಗುರು ಪುತ್ರಕಾರಕ ಧನಕಾರಕ ಅಂತ ಹೇಳ್ತೀವಿ ಅಂದರೆ ಆ ಗ್ರಹ ಆ ಕಾರತತ್ವವನ್ನು ಕೊಡುವಂಥದ್ದು ಅಂದರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಕೊಡುವಂಥದ್ದಾಗಿರುತ್ತೆ ಈ ಒಳ್ಳೆಯದು ಮತ್ತು ಕೆಟ್ಟದ್ದು ಹೇಗೆ ಆ ಫಲ ಕೊಡುತ್ತೆ ಅಂದರೆ ತಾನಿರುವಂಥ ಮನೆಯ ಫಲದಿಂದ ಕೊಡುವಂಥದ್ದಿರುತ್ತೆ ಈಗ ಧನುಸು ಲಗ್ನ ಅಂತ ಹೇಳ್ತೀವಿ ಧನುಸು ಲಗ್ನಾಧಿಪತಿ ಯಾರು ಗುರುಗ್ರಹ ಆಗಿರ್ತಾರೆ ಪಂಚಮದಲ್ಲಿ ಗುರು ಇತ್ತು ಅಂತ ಪಂಚಮ ಪಂಚಮಸ್ಥಾನ ಯಾವುದು ಮೇಷರಾಶಿ ಬರುತ್ತೆ ಧನುಸು ಲಗ್ನಕ್ಕೆ ಧನುಸು ಲಗ್ನಕ್ಕೆ ಮೇಷರಾಶಿ ಬಂದಾಗ ಮಕ್ಕಳ ವಿಚಾರದಲ್ಲಿ ಏನು ತೊಂದರೆ ಇರಲ್ಲ ಅನುಕೂಲ ಆಗುತ್ತೆ ಆದರೆ ಏನಾದರೂ ಗಂಡನ ಜಾತಿಗಳಲ್ಲಿ ಶುಕ್ರ ಕೆಟ್ಟಿದ್ರೆ ಆತ ಶುಕ್ರ ಬಂದು ವೀರ್ಯ ಕಾರಕ ಅಂತ ಹೇಳ್ತೀವಿ ಅವರಿಗೆ ತೊಂದರೆ ಆಗುವಂಥದ್ದಿರುತ್ತೆ ಮಕ್ಕಳ ವಿಚಾರದಲ್ಲಿ ಅಥವಾ ಕೇತು ಮತ್ತು ಶುಕ್ರ ಕನ್ಯಾ ರಾಶಿಯಲ್ಲಿ ಇತ್ತು ಅಂತೇಳಿದ್ರೆ ಗಂಡನ ಜಾತಕದಲ್ಲಿ ಇದ್ದು ಗುರು ಏನಾದರೂ ಜಾತಕದಲ್ಲಿ ಎಂಟಿಯ ಜಾತಕದಲ್ಲಿ ಕೆಟ್ಟಿದರೆ ಮಕ್ಕಳ ವಿಚಾರದಲ್ಲಿ ಸಾಮಾನ್ಯವಾಗಿ ಆಗೋದಿಲ್ಲ ಸ್ವಲ್ಪ ಕಷ್ಟ ಇದೆ ಅಂತ ನಾವು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ ಅದೇ ನೋಡಿ ಮಕರ ಲಗ್ನಕ್ಕೆ ಏನಾದರೂ ಆಗಿದ್ರೆ ಮಕರ ಲಗ್ನದಿಂದ ಎಣಿಕೆಯನ್ನು ಮಾಡಿದಾಗ ಚಂದ್ರ ಮತ್ತು ಅದರ ಜೊತೆಗೆ ಗುರು ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದರೆ ಬಹು ಹೆಣ್ಣು ಮಗು ಜನನ ಆಗುವಂಥದ್ದು ಇರುತ್ತೆ ಅಂತ ಹೇಳುತ್ತೆ ಅದೇ ನೋಡಿ ಮಕ್ಕಳ ವಿಚಾರದಲ್ಲಿ ಏನಾದರೂ ಪಂಚಮಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳ ದೃಷ್ಟಿ ಬಿದ್ದರೆ ಲೇಟ್ ಆಗುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ ಈ ಕುಂಭ ಲಗ್ನಕ್ಕೆ ನಾವು ಲೆಕ್ಕಾಚಾರವನ್ನು ಮಾಡಕ್ಕೆ ಹೋದರೆ ಈ ಕುಂಭಲಗ್ನದಿಂದ ಪಂಚಮಸ್ಥಾನ ಅಂತ ನೋಡಿದಾಗ ಏನಾದರೂ ಕನ್ಯಾ ಮಿಥುನ ರಾಶಿಯಾಗಿರುತ್ತೆ ಈ ಮಿಥುನ ರಾಶಿಗೆ ಸಾಮಾನ್ಯವಾಗಿ ಗುರು ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ಆಗೋದೇ ಇಲ್ಲ ಅಂತ ಲೆಕ್ಕ ಇರೋದಿಲ್ಲ ಲೇಟ್ ಆಗಬಹುದು ಅಲ್ಲಿ ಶತ್ರುಸ್ಥಾನ ಆಗಿರುತ್ತೆ ಗುರು ಅಂತ ಹೇಳುತ್ತೆ ಮತ್ತು ಅದೇ ರೀತಿ ಲೆಕ್ಕಚಾರದಲ್ಲಿ ಈ ಲಗ್ನದಲ್ಲಿ ಹೇಗೆ ಮಾಡಿದ್ವು ಮಿಥುನ ಲಗ್ನ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಮಿಥುನ ಲಗ್ನಾಧಿಪತಿ ಗುರುವಿನ ಜೊತೆ ಯಾವುದೇ ರಾಶಿಯಲ್ಲಿದ್ದರೂ ಸಾಮಾನ್ಯವಾಗಿ ಲೇಟ್ ಇರುತ್ತೆ ಇನ್ನು ಮೀನ ಲಗ್ನಕ್ಕೆ ನಾವು ತೆಗೆದುಕೊಂಡಾಗ ಈ ಮೀನ ಲಗ್ನದಲ್ಲಿ ಹುಟ್ಟಿರುವಂಥ ಮಗುಗೆ ಮಕ್ಕಳ ವಿಚಾರದಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ಇರುತ್ತೆ ಮೀನ ಲಗ್ನಾಧಿಪತಿ ಯಾರು ಗುರುಗ್ರಹಣೆ ಗುರು ಪಂಚಮಸ್ಥಾನ ಅಂತ ಬಂದಾಗ ಕರ್ಕಾಟಕ ರಾಶಿಯಾಗಿರುತ್ತೆ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚಸ್ಥಾನ ಆಗಿರುತ್ತೆ ಸೊ ಅಲ್ಲಿ ಅವ್ರಿಗೇನು ತೊಂದರೆ ಆಗುವಂಥದ್ದಿಲ್ಲ ಆದರೆ ಗುರು ಉಚ್ಚಸ್ಥಾನದಲ್ಲಿ ಇದ್ದು ಕುಜನ ಜೊತೆ ಇದ್ದಾಗ ಶಸ್ತ್ರಚಿಕಿತ್ಸೆಯಿಂದ ಅಂದರೆ ಆಪ್ರೇಷನಿಂದ ಮಗುವನ್ನು ತೆಗೆಯುವಂಥ ಪರಿಸ್ಥಿತಿ ಆಗ್ಬಿಡುತ್ತೆ ಇವಾಗೆಲ್ಲ ಸಾಮಾನ್ಯವಾಗಿ ಆ ಥರ ತೊಂದರೆಗಳನ್ನು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಅದು ಒಂದೊಂದು ಸರ್ತಿ ತೊಂದರೆಗಳನ್ನು ಕುಜಾ ಮತ್ತು ಗುರು ಕಾಂಬಿನೇಷನ್ ಸಮಸ್ಯೆಗಳು ಇರುತ್ತೆ ಗುರು ಒಂದೇ ಗ್ರಹ ಚಂದ್ರನ ಜೊತೆ ಇದ್ದರೂ ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅದೇ ಏನಾದರೂ ಮೇಷಲಗ್ನದಲ್ಲಿ ಏನಾದರೂ ಜನನ ಹಾಗಿದರೆ ಈ ಶನಿ ಮತ್ತು ರವಿ ಕಾಂಬಿನೇಷನ್ಸ್ ಇದ್ದರೆ ಪಿತೃಗಳು ಅನುಗ್ರಹ ಇರೋದಿಲ್ಲ ಗುರು ಒಂದೇ ಗ್ರಹ ಇದ್ದರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಜಾತಕದಲ್ಲಿ ಸೊ ಈ ಥರ ಭಾಳಷ್ಟು ನಿಖರವಾಗಿ ಲೆಕ್ಕಾಚಾರವನ್ನು ಮಾಡಬಹುದು ಒಂದೊಂದು ಲಗ್ನಕ್ಕೂ ಆ ಪಂಚಮಸ್ಥಾನದಲ್ಲಿ ಗುರು ಇರುವಂಥದ್ದು ಅಥವಾ ಗುರು ಗ್ರಹಗಳ ಜೊತೆ ಯಾವ್ಯಾವ ಗ್ರಹ ಕಾಂಬಿನೇಷನ್ಸ್ ಇದೆ ಅನ್ನುವಂಥದ್ದರ ಮೇಲೆ ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ ನೀವು ಸಾಮಾನ್ಯವಾಗಿ ನೋಡಿ ಪಂಚಮಸ್ಥಾನದಲ್ಲೋ ಅಥವಾ ಪಂಚಮಸ್ಥಾನದ ಅಧಿಪತಿಯ ಜೊತೆ ರಾಹು ಇತ್ತು ಅಂತ ಹೇಳಿದ್ರೆ ರಾಹು ಮತ್ತು ಕೇತು ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಸಾಮಾನ್ಯವಾಗಿ ಅದು ಸ್ಥಾನವೇ ರಾಹು ಆಗಿದ್ದರೆ ಸರ್ಪದೋಷ ಅಂತ ಲೆಕ್ಕಾಚಾರ ಮಾಡಬಹುದು ಅದನ್ನು ಈ ಜ್ಯೋತಿಷ್ಯ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಸೈನ್ ಸೈಂಟಿಫಿಕ್ ಆಗಿ ಹೇಳ್ಬೋದು ಸೈನ್ಸ್ ಪ್ರಕಾರವಾಗಿ ಇರುತ್ತೆ ನೀವು ನಾನು ಕೆಲವೊಂದೆಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತೇನೆ ನೋಡಿ ಇದೇ ಸಮಸ್ಯೆ ಇವರಿಗೆ ಇದೇ ತೊಂದರೆಯಿಂದ ನೀವು ಗಮನಿಸಬಹುದು ಈ ಹಿಂದೆ ನಡೆದಂಥ ಘಟನೆಗಳು ನಿಮಗೆ ಕೇಳಿರ್ತಾರೆ ಅಥವಾ ನಿಮಗೆ ಅನುಭವ ಆಗಿರುತ್ತೆ ಅದು ನೋಡಪ್ಪ ಅಲ್ಲೆಲ್ಲೋ ಹೋದ್ರಂತೆ ಆಶ್ಲೇಷ ಬಲಿ ಪೂಜೆ ಅಥವಾ ಸರ್ಪ ಸಂಸ್ಕಾರ ಮಾಡಿಸದ್ರಂತೆ ಮಗು ಹಾಕ್ತಾನೇ ಇರಲಿಲ್ಲ ಎಷ್ಟು ಆಸ್ಪತ್ರೆ ಸುತ್ತಿದ್ರು ಆಸ್ಪತ್ರೆಯಲ್ಲೆಲ್ಲ ಚೆನ್ನಾಗಿ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಆದರೆ ಆಗಲಿಲ್ಲ ಅದೇನೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸಿ ಹಾಗೋಯ್ತು ಇನ್ನು ಕೆಲವರಿಗೆ ಜಟಿಲವಾಗೇ ಕೇತುಗಳು ಪ್ರಭಾವ ಬೀಳ್ತೆ ಅವಾಗ ಏನು ಮಾಡ್ತಾರೆ ಅವರು ಅಶ್ವತ್ ಪ್ರತಿಷ್ಠಾಪನೆ ಮಾಡ್ತಾರೆ ನಾನು ಬಹಳ ಹಿಂದೇನೂ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದೇನೂ ಇದನ್ನು ನಾನು ಚಿಕ್ಕ ಹುಡುಗನಾಗಿಂದ ನೋಡ್ತಾ ಇದ್ವಿ ನೋಡಪ್ಪ ಅಶ್ವತ್ ಪ್ರತಿಷ್ಠಾಪನೆ ಮಾಡಿದ ಅವ್ರ ಮಕ್ಕಳಾದರು ಮಕ್ಕಳಾದರೂ ಆಗಿ ಹನ್ನೆರಡು ವರ್ಷ ಆಗಿತ್ತು ಆಗಲೇ ಇಲ್ಲ ಸೊ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ರಾಹು ಅಷ್ಟು ಮತ್ತು ಕೇತು ಅಷ್ಟು ಪ್ರಭಾವ ಆ ವ್ಯಕ್ತಿಯ ಜಾತಕದ ಮೇಲೆ ಬ ಪ್ರಭಾವ ಬಿದ್ದಿರುತ್ತೆ ಏನಾಗುತ್ತೆ ಅದು ಪಂಚಮಸ್ಥಾನದಲ್ಲಿದ್ದರೆ ಮಾತ್ರ ನೀವು ಗಮನಿಸಬಹುದು ಈಗ ಮೊನ್ನೆ ಹೇಳ್ತಾ ಇದ್ದರು ಗುರುಗಳು ಸರ್ಪದೋಷ ಇದ್ದರೆ ಮದುವೆ ವಿಳಂಬ ಅಂತ ಹೇಳ್ತಾ ಇದ್ರು ಇದು ಮಕ್ಕಳಿಗೂ ಈಗಿನ ಸರ್ಪದೋಷ ತೊಂದರೆ ಆಗುತ್ತಾ ಇಲ್ಲ ಆ ಸರ್ಪದೋಷ ಆ ಸ್ಥಾನದ ಬಲದಿಂದ ಆ ಥರ ಆಗುತ್ತೆ ಲಗ್ನದಲ್ಲಿ ರಾಹು ಇದ್ದು ಸಪ್ತಮದಲ್ಲಿ ಕೇತು ಇದ್ದು ಎಲ್ಲ ಗ್ರಹಗಳು ಇದ್ದು ಹೇಳಿದ್ರೆ ಅದನ್ನು ಅನಂತಕಾಲ ಸರ್ಪದೋಷ ಅಂತ ಹೇಳ್ತೀವಿ ಅದು ಮದುವೆಗೆ ತೊಂದರೆ ಆಗುತ್ತೆ ಈ ಲಗ್ನದಿಂದ ಪಂಚಮದಲ್ಲಿ ರಾಹು ಇದ್ದು ಮತ್ತು ರಾಹುಕೇತುಗಳು ಬಂಧಿತವಾಗಿದ್ದರೆ ಅದನ್ನು ಪದ್ಮಕಾಲ ಕಾಲಸರ್ಪ ದೋಷ ಅಂತ ಹೇಳ್ತೀವಿ ಅಂದರೆ ಒಂದೊಂದು ದೋಷನೂ ಒಂದೊಂದು ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡ್ತಾ ಇರುತ್ತೆ ಸೊ ಅದರಿಂದ ನಮಗೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಯಾವ ಗ್ರಹದಿಂದ ತೊಂದರೆಗಳಾಗುತ್ತೆ ಅದಕ್ಕೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಕೆಲವರು ಏನು ಮಾಡ್ತಾರೆ ಯಾವ ದೋಷವೂ ಇಲ್ಲ ಸುಮ್ಮನೆ ಏನೇನೋ ಪೂಜೆಗಳು ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳುತ್ತೆ ಜಾತಕ ಇವ್ರಿಗೆ ಸ್ವಲ್ಪ ವಿಳಂಬ ಆಗುತ್ತೆ ಮದುವೆ ಆಗಿ ಒಂದು ನಾಲ್ಕೈದು ವರ್ಷ ಆದಮೇಲೆ ಮಕ್ಕಳು ಯೋಗ ಇರುವಂಥದ್ದು ಏನು ಪ್ರಯತ್ನ ಮಾಡಿದ್ರೂ ಆಗೋದೇ ಇಲ್ಲ ಸೊ ಆ ಥರ ಕಾ ಕಾಂಬಿನೇಷನ್ಸ್ ಕೆಲವೊಂದಿರುತ್ತೆ ಅಂತೂ ಮಕ್ಕಳು ಆಗೋದೇ ಇಲ್ಲ ನಾವು ಹೇಳಿಬಿಡ್ತೀವಿ ಸುಮ್ಮನೆ ಆಸೆ ಇಟ್ಕೊಬೇಡಿ ಯಾವುದನ್ನ ಒಂದು ದತ್ತು ಮಗು ತಗೊಳ್ಳಿ ಅಥವಾ ಅದನ್ನು ಎಷ್ಟೋ ಜನ ಈಗ ಮಕ್ಕಳು ಅನಾಥ ಶ್ರಮದಲ್ಲಿ ಬೆಳೀತಾ ಇರ್ತಾರೆ ಚಿಕ್ಕ ಮಕ್ಕಳೇ ಕ ತಂದೆ ತಾಯಿ ಕಳ್ಕೊಂಡಿರ್ತಾರೆ ಸೊ ಅಂಥದ್ದು ಸಾಕೋಬಹುದಾಗಿದೆ ಸೊ ಆ ಥರ ನಾವು ರೆಫರ್ ಮಾಡಬಹುದು ಯಾಕಂದರೆ ಮೊದಲೇ ಗೊತ್ತಿರುತ್ತೆ ಗೊತ್ತಿದ್ದು ಇವ್ರಿಗೆ ಆಗಲ್ಲ ಅಂತ ಹೇಳಿದ್ರೇ ಸುಮ್ಮನೆ ಭರವಸೆ ಇಟ್ಕೊಂಡ್ಬಿಟ್ಟಿ ಆಗುತ್ತೆ ಆ ಪೂಜೆ ಮಾಡಿ ಅಥವಾ ದೇವಸ್ಥಾನಗಳಿಗೂ ಹೋಗಿ ಅಥವಾ ಮೆಡಿಕಲ್ ತ ಇದು ಮಾಡಿ ಏನು ಮಾಡ್ತಾರೆ ಇವತ್ತು ನಾನು ಹಿಂದೇನು ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದೆ ಈ ಕೃತಕ ಗರ್ಭಧಾರಣೆ ಅಂತ ಇವತ್ತು ಎಷ್ಟೋ ಸಕ್ಸಸ್ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಎಷ್ಟೋ ಜನ ಎರಡು ಮೂರು ಸತಿ ಕೃತಕ ಗರ್ಭಧಾರಣೆ ಐ ಪಿ ಎಸ್ ಇದರಲ್ಲಿ ಕೃತಕ ಗರ್ಭಧಾರಣೆ ಅಂತ ಮಾಡಿಸ್ಕೊಂಡ್ಮೇಲೆ ಮಕ್ಕಳು ಆಗದಿರೋ ಹೋಗಿರೋ ಅಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಈ ಥರ ಸಮಸ್ಯೆಗಳು ಬರೋದಕ್ಕೂ ಕಾರಣ ಅವ್ರಿಗೆ ಮಕ್ಕಳ ಯೋಗ ಅನ್ನುವಂಥದ್ದೇ ಇರೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ನೀವು ಏನೇ ಪ್ರಯತ್ನ ಮಾಡಿದ್ರೇ ಯಾವ ಆಸ್ಪತ್ರೆ ಯಾವ ದೇವ್ರ ಪೂಜೆ ಯಾವುದು ಕೈ ಹಿಡಿಯೋಲ್ಲ ಅನ್ನೋಂಥದ್ದು ಇರುತ್ತೆ ಅದು ಅಷ್ಟು ನಿಖರವಾಗಿ ಇರುವಂತಹ ಕೆಲವೊಂದು ಗ್ರಹಗಳ ಪ್ರಭಾವ ಆ ವ್ಯಕ್ತಿಯ ಮೇಲೆ ಕುಟುಂಬದ ಮೇಲೆ ಬೀಳುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಯಾವಾಗಲೂ ಮಕ್ಕಳು ಯೋಗ ಇದೆಯಾ ಅಥವಾ ಇದ್ದರೆ ಯಾವಾಗ ಆಗುತ್ತೆ ಇದನ್ನೆಲ್ಲವನ್ನು ಲೆಕ್ಕಾಚಾರವನ್ನು ಮಾಡಬಹುದಾದಂಥದ್ದು ಅಂತ ಹೇಳಿದ್ರೆ ಪುತ್ರಸ್ಥಾನ ಅಂದರೆ ಪಂಚಮಸ್ಥಾನ ಪೂರ್ವ ಪುಣ್ಯಸ್ಥಾನ ನವಮಸ್ಥಾನವನ್ನು ಲೆಕ್ಕಾಚಾರ ಮಾಡಬೇಕು ನೋಡಿ ಗಮನಿಸಬೇಕಾಗಿರುವಂಥದ್ದು ಐದನೇ ಮನೆ ಒಂಬತ್ತನೇ ಮನೆ ಲೆಕ್ಕಾಚಾರವನ್ನು ಮಾಡಿ ಮತ್ತೆ ಅವರಿಗೆ ಯಾವ ರೀತಿ ಪುತ್ರಕಾರಕ ಗುರು ಯಾವ ಮನೆಯಲ್ಲಿ ಇದ್ದಾನೆ ಯಾವ ಫಲವನ್ನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಿಕೊಂಡು ಇವರಿಗೆ ಮಕ್ಕಳ ವಿಚಾರದಲ್ಲಿ ಹೇಗಿದೆ ಅನ್ನೋವಂಥದ್ದನ್ನು ನೋಡಬಹುದು ಭಾಳ ಜನ ಹೇಳ್ತಾ ಇರ್ತಾರೆ ಈಗ ಎಂಟಿಯ ಜಾತಕ ಮಾತ್ರನೇ ನೋಡಬೇಕಾ ಇಲ್ಲ ಗಂಡನ ಜಾತಕನೋವನೂ ಪರಿಶೀಲನೆ ಮಾಡಬೇಕು ಈಗ ಎಂಟಿ ಜಾತಕ ಚೆನ್ನಾಗಿದ್ದು ಗಂಡನಿಗೆ ಜಾತಕದಲ್ಲಿ ಕೆಟ್ಟಿದ್ದರೆ ಪಂಚಮಸ್ಥಾನ ಸೊ ಇದೂ ಕ್ಯಾಲ್ಕುಲೇಷನ್ ಇರುತ್ತೆ ಹಾಗಾಗಿ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಮಾತ್ರ ಮಕ್ಕಳ ವಿಚಾರದಲ್ಲಿ ಯಾವ ರೀತಿ ತೊಂದರೆಗಳಿದೆ ಅಂತ ತಿಳ್ಕೊಬೋದು ಆಗಲೇ ನಾನು ಹೇಳಿದೆ ಮಕ್ಕಳೇ ಆಗೋದಿಲ್ಲ ಅನ್ನೋಂಥದ್ದು ಇಬ್ಬರ ಜಾತಕದಲ್ಲಿನು ಶುಕ್ರ ಜಾತಕದಲ್ಲಿ ಕೆಟ್ಟಿದ್ದರೆ ಶುಕ್ರ ಕೇತು ಕಾಂಬಿನೇಷನ್ಸ್ ಜಾತಕದಲ್ಲಿ ಕೆಟ್ಟಿದ್ದರೆ ಪಂಚಮ ಸ್ಥಾನದಲ್ಲಿ ಗಂಡನ ಜಾತಕದಲ್ಲಿ ಅದು ತೊಂದರೆ ಮತ್ತು ಹೆಂಡತಿಯ ಜಾತಕದಲ್ಲಿ ಗುರು ರಾಹು ಕಾಂಬಿನೇಷನ್ಸ್ ಇದ್ದು ಕೆಟ್ಟಿದ್ದರೆ ಈ ಥರ ಇದ್ದಾಗ ಇಬ್ಬರುಗಳು ಮಕ್ಕಳ ವಿಚಾರದಲ್ಲಿ ಭಾಳಷ್ಟು ತೊಂದರೆಗಳು ಬರುತ್ತೆ ಮಕ್ಕಳ ವಿಚಾರದಲ್ಲಿ ಆಗ್ದಿರ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಇದನ್ನ ನೋಡಿಕೊಂಡು ಅವರಿಗೆ ತಿಳುವಳಿಕೆಯನ್ನು ತಿಳಿಸಬಹುದಾಗಿದೆ ಅಥವಾ ಏನಾದರೂ ಮಕ್ಕಳ ವಿಚಾರದಲ್ಲಿ ಆಪ್ಷನ್ಸ್ ಇದೆ ಯೋಗ ಇದೆ ಆಗಬಹುದು ದೃಷ್ಟಿ ಆ ತರ ಇದ್ದು ಶುಭಗ್ರಹಗಳ ದೃಷ್ಟಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಆಗ್ಬಹುದು ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ತಿಳುವಳಿಕೆಯನ್ನ ಕೊಡಬಹುದು ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರಿ